ನಮಸ್ಕಾರ ವೀಕ್ಷಕರೇ, ಮಕರ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂದರೆ, ಮಕರ ರಾಶಿಯವರಿಗೋಸ್ಕರ ಜೂನ್ ತಿಂಗಳಿಗೋಸ್ಕರ ಒಂದು ಐದು ಎಚ್ಚರಿಕೆಗಳು. ಈ ಐದು ತಪ್ಪುಗಳನ್ನು ಮಾಡಿಬಿಡಿ ನೀವು, ಅಥವಾ ಈ ಐದು ವಿಚಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸಿ ಅಂತ. ಶುಭ ವಿಚಾರಗಳು ಇಲ್ವಾಗಲೇ ಅಂದರೆ ಖಂಡಿತವಾಗಿ ಇದೆ. ಶುಭ ವಿಚಾರಗಳ ವಿಡಿಯೋ ಮತ್ತೆ ಪುನಃ ನಾನು ರೆಕಾರ್ಡ್ ಮಾಡಿ ಹಾಕ್ತೇನೆ. ಇದೇ ಜೂನ್ ತಿಂಗಳ ಮಕರ ರಾಶಿಯ ಶುಭ ವಿಚಾರ ವಿಡಿಯೋ ಕೂಡ ಬರ್ತದೆ. ಬಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಆಯ್ತಲ್ಲ, ಮೊದಲು ಎಚ್ಚರಿಕೆ ವಿಡಿಯೋ ಕೊಟ್ಕೊಂಬಿಡ್ತೀನಿ, ಓಕೆನಾ? ಸೊ ಗ್ರಹ ಸ್ಥಿತಿಗಳು ಹೇಳ್ತೇನೆ. ಹದಿನೈದು, ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ನಿಮ್ಮ ಅಷ್ಟಮಾಧಿಪತಿ ಷಷ್ಠಕ್ಕೆ ಬರ್ತಾನೆ. ಜೂನ್ 18ನೇ ತಾರೀಕು ವೃಷಭ ರಾಶಿಗೆ ಶುಕ್ರ ನಿಮ್ಮ ಪಂಚಮಕ್ಕೆ, ಪಂಚಮಾಧಿಪತಿ ಪಂಚಮಕ್ಕೆ ಬರ್ತಾನೆ. ಜೂನ್ 26ನೇ ತಾರೀಕು ಮೇಷರಾಶಿಗೆ ಕುಜ ನಿಮ್ಮ ಚತುರ್ಥಾಧಿಪತಿ ಹಾಗೂ ಲಾಭಾಧಿಪತಿ ಚತುರ್ಥಕ್ಕೆ ಬರ್ತಾನೆ. ಸೊ ಇದು ಮಕರ ರಾಶಿಯವರಿಗೆ ಒಂದು ಏನೋ, ಇದು ಜೂನ್ ತಿಂಗಳ ಒಂದು ಗ್ರಹ ಸ್ಥಿತಿಗಳು, ವಿಶೇಷವಾದ ಗ್ರಹ ಸಂಚಾರಗಳು. ಸೊ ಇದಕ್ಕೆ ಅನುಗುಣವಾಗಿ ನೋಡಲಿಕ್ಕೆ ಹೋದಾಗ ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಏನಪ್ಪಾ ಅಂತಂದರೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲು ಒಟ್ಟ ನಿಮ್ಮ ಪರಿಚಯಸ್ಥರಲ್ಲಿ ನಿಮಗೆ ವಿಶೇಷವಾಗಿ ಒಂದು ಅಸಾಧ್ಯವಾದ ಗುರಿಯನ್ನು ಕೊಟ್ಟುಬಿಟ್ಟು ಇದನ್ನು ಸಾಧಿಸಿ ತೋರಿಸು ಅಂತ ನಿಮಗೆ ಹೇಳ್ಬಿಡ್ಬೋದು. ಜಾಬ್ ಕೆಲಸ ಮಾಡ್ತಾ ಇರ್ತೀರಾ, ಯಾರ ಕೆಲವು ಮಾಡೋಕ್ಕಾಗಬಾರ್ದು ಅಂಥದ್ದೊಂದು ಟಾರ್ಗೆಟ್ ಕೊಟ್ಬಿಡೋದು ಜಾಬಲ್ಲಿ, ನಿಮಗೆ ಕೊಟ್ಬಿಡೋ, ಇದನ್ನು ಮಾಡಪ್ಪ, ಇದನ್ನು ಮಾಡಿದ್ರೆ ಮಾತ್ರ ಮೆಚ್ಕೊಂತೀನಿ ನಾ ಅಂತ. ಯಾರು ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ವಲ್ರಿ ಅಂತ. ನಿನ್ನ ಮಾಡಪ್ಪ, ನಿನ್ನ ನೋಡ್ತೀನಿ, ನಿನ್ನ ತಾಕತ್ ನೋಡ್ತೀನಿ, ಮಾಡಪ್ಪ ಅಂತ. ಈಗ ಸಾಧಿಸಬಹುದಾದಂತಹ ಗುರಿಯನ್ನು ಕೊಟ್ಟರೆ ಕಷ್ಟ ಆದರೂ ಪರವಾಗಿಲ್ಲ, ಸಾಧಿಸಬಹುದು ಅನ್ನುವಂಥದ್ದು ಇರಬೇಕು ಆ ಒಂದು ಚಾಲೆಂಜ್ಗೆ. ಸೊ ಇಲ್ಲೇನಾಗ್ಬಿಡುತ್ತೆ, ನೀವು ಜಾಬ್ ಮಾಡೋ, ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಏನಾಗುತ್ತೆ, ಇದು ಸಾಧನೆ ಮಾಡಲಿಕ್ಕಾಗಬಾರ್ದಪ್ಪ, ಆ ಥರದೊಂದು ಕಠಿಣವಾದ ಗುರಿಯನ್ನು ಕೊಡಲಿದ್ದಾರೆ ನಿಮಗೆ ಅಂತ ಕಂಡು ಬರ್ತಾ ಇದೆ. ಆಮೇಲೆ ನೀನು ಸಾಧಿಸಲಿಲ್ಲ, ನೀನು ಸಾಧಿಸಲಿಲ್ಲ, ನೀನು ಮಾಡಲಿಲ್ಲ, ನೀನು ಮಾಡಲಿಲ್ಲ ಅಂತ ಆಮೇಲೆ ನಿಮಗೆ ಚುಚ್ಚುತ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ನೀವು ಗಮನ ಹರಿಸಿ ತಲೆ ಇಟ್ಕೊಂಡಿರಿ, ಓಹೋ ನಂಗೆ ಹಿಂಗೆ ಮಾಡ್ತಾರೆ, ನಾನು ಭಾಳ ಕೇರ್ಫುಲ್ ಆಗಿರ್ಬೇಕು ಈ ವಿಚಾರದಲ್ಲಿ ಅಂತ ನೆನ್ಪಿಟ್ಕೊಂಬಿಡಿ, ಗೊತ್ತಾಯ್ತಲ್ವಾ? ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಅಧಿಕಾರ, ನಿಮಗೆ ಸಿಗುತ್ತಿರುವ ಸವಲತ್ತು, ನಿಮಗಿರುವಂತಹ ಎಲ್ಲ ಏನೋ ಏನಿದೆಯಲ್ಲ ಒಳ್ಳೆಯ ಇದು, ನಿಮಗೆ ಸಿಗುತ್ತಿರುವ ಸವಲತ್ತು ಇದೆಲ್ಲ ಕಡಿತಗೊಳಿಸ್ಲಿಕ್ಕೆ ಬಹಳ ಪ್ರಯತ್ನಗಳು ನಡೆಯುತ್ತೆ. ನಿಮಗೆ ಗೊತ್ತಿರಲ್ಲ, ನಿಮ್ಮ ಬೆನ್ನ ಹಿಂದೆ ಒಂದಿಷ್ಟು ಕೈವಾಡಗಳು ನಡೆಯುತ್ತೆ. ಕೈವಾಡಗಳು ಏನು ಮಾಡುತ್ತೆ, ನಿಮಗಿರುವಂಥ ವಿಶೇಷವಾದ ಅಧಿಕಾರಗಳನ್ನು ಕಡಿತಗೊಳಿಸ್ಲಿಕ್ಕೆ. ನೀವೆಲ್ಲಿ ಜಾಬ್ ಮಾಡ್ತಾಯಿದ್ದೀರಾ ಅಲ್ಲಿ ನಿಮಗೆ ಒಂದಿಷ್ಟು ರೈಟ್ಸ್, ಒಂದು ಅಧಿಕಾರಿಗಳು ಕೊಟ್ಟಿರ್ತಾರೆ ಅದು ಇದು ಅಂತ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲಧಿಕಾರಿಗಳನ್ನ ಸಂಪರ್ಕ ಮಾಡಿಸ್ಬಿಟ್ಟು ಅವನಿಗೆ ಆ ಅಧಿಕಾರನ ಕ್ಯಾನ್ಸಲ್ ಮಾಡಿಸ್ರಿ, ಅದು ಇನ್ನೊಬ್ಬರಿಗೆ ಕೊಡ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ನಿಮಗೆ ಗೊತ್ತಿರಲ್ಲ. ನೀವು ಆಮೇಲೆ ನಿಮ್ಮ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಹೋದಾಗ ಗೊತ್ತಾಗುತ್ತೆ ಮುಖಭಂಗ ಆಗುತ್ತೆ, ಏನೋ ನಿಮಗೆ ಆ ಅಧಿಕಾರ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಆಮೇಲೆ ಗೊತ್ತಾಗತ್ತೆ ನಿಮಗೆ. ಆವಾಗ ನಿಮಗೆ ನಾಲ್ಕು ಜನರ ಮುಂದೆ ನಗೆಪಾಟಲಿಗೆ ಈಡಾಗುವಂಥ ಸಾಧ್ಯತೆ ಇರ್ತದೆ. ಗೊತ್ತಾಯ್ತಲ್ವಾ? ಶುದ್ಧವಾದ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಾನು. ನಾಲ್ಕು ಜನರ ಮುಂದೆ ಅವಮಾನ ಹತ್ರ ಆಗ್ತೀರಿ, ಯಾಕೆಂದ್ರೆ ನಿಮ್ಗೆ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ, ನಿಮ್ಗೆ ಗೊತ್ತೇ ಇಲ್ಲ ಅಂತ. ಸೊ ಆದ್ದರಿಂದ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಅಥವಾ ನಿಮ್ಮದು ಏನು ಅಧಿಕಾರ ಇದೆ ಅದ್ರ ಬಗ್ಗೆ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕ್ಬೋದಂತ ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಕ್ಕಂಥವ್ರನ್ನೆಲ್ಲ ನೀವು ಗುರುತಿಸ್ಬೇಕು. ಓಹೋ ಇವು ನಿಮಗೆ, ಇವ್ರು ಹಿಂಗೆ, ನಾನು ಎಲ್ಲರೂ ನಂಬಾರ್ದು, ಇವರು ಯಾರ್ಯಾರು ನಿಮ್ಮ ಮೇಲಧಿಕಾರಿಗಳನ್ನ ಹೋಗಿ ಭೇಟಿ ಮಾಡ್ತಾಯಿದ್ದಾರೆ, ನಿಮ್ಮ ಅನುಪಸ್ಥಿತಿಯಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲದೂ ಸಹ ನೀವು ಗಮನಿಸಲೇಬೇಕು. ಗಮನಿಸಿ ಅದಕ್ಕೆ ತಕ್ಕದಾದಂತಹ ಒಂದು ಏನು ಸಿದ್ಧತೆಗಳನ್ನ ನೀವು ಮಾಡ್ಕೊಂಡ್ಬೇಕು. ಯಾವಾಗಲೂ ಹಾಗೆ ಅದೊಂದು ಚೆಸ್ ಇದ್ದಂಗೆ, ಎದುರುಗಡೆ ಅವ್ರು ಏನು ಇದು ಮಾಡ್ತಾರೆ, ನಾವು ಅದಕ್ಕೆ ಏನು ಮಾಡಬೇಕು ಸಿದ್ಧತೆಗಳು ಅಂತ, ಆಯ್ತಲ್ವೇ? ನೆನ್ಪಿಟ್ಕೊಂಬಿಡಿ. ಇಲ್ಲಿ ಶತ್ರುಬಾಧೆಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹಾಗೂ ಮೊದಲನೇ ಪಾಯಿಂಟಲ್ಲಿ ನಾನು ಹೇಳ್ದಂಗೆ ನಿಮಗೆ ಸಾಧಿಸಲಿಕ್ಕೆ ಆಗದಿರುವಂತಹ ಗುರಿಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಅದರ ಒಂದು ಭಾಗ. ಅದರಿಂದ ದೇವತಾರಾಧನೆ ನಿಮಗೆ ಬಹಳ ಮುಖ್ಯ. ಸೊ ನಾವು ಜೂನ್ ತಿಂಗಳ ನಿಮ್ಮ ಈ ಎಲ್ಲ ಸಮಸ್ಯೆಗಳ, ಮಕರ ರಾಶಿಯ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ
ಮೇ 30ನೇ ತಾರೀಕು ಅಮಾವಾಸ್ಯೆ ಸೋಮವಾರ ಅಮಾ ಸೋಮವತಿ ಅಂತ ಬಹಳ ವಿಶೇಷವಾದಂಥ ಪರ್ವಕಾಲ ದಿನ. ಅವತ್ತಿನ ದಿವಸ ನಾವು ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿ ಜೊತೆಗೆ ಮಹಾಕಾಲಭೈರವೇಶ್ವರ ಹೋಮವನ್ನು ಮಾಡಿ ಇದು ಪ್ರಸಾದವನ್ನು ನಿಮಗೆ ಕೊಡ್ತೇವೆ. ಇದೇನಿದು ಕಾಶಿದಾರ. ಈ ಕಾಶಿದಾರವನ್ನು ನೋಡಿ ಪಕ್ಕದಲ್ಲಿ ಹಾಕಿ ತೋರಿಸುವಂತೆ ವಿಶೇಷವಾಗಿ ಕಾಶಿ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಅಭಿಮಂತ್ರಣೆ ಮಾಡಿ ತರಿಸಿ ಇಲ್ಲಿ ಕಾಲಭೈರವೇಶ್ವರ ಹೋಮದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ತೀವಿ. ಜೊತೆಗೆ ಇದೊಂದು ತಾಯಿತ ಮಹಾಪ್ರತ್ಯಂಗಿರ ಹೋಮದ ಒಂದು ಹೋಮದಲ್ಲಿ ಈ ತಾಯಿತವನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡ್ತೇವೆ ಇದನ್ನು ಸಹ. ಸೊ ಅದರಿಂದ ಇದು ಬಹಳ ಪರ್ವ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಈ ಒಂದು ತಾಯಿತದಲ್ಲಿ ನೀವು ಕಾಣಬಹುದು, ರಕ್ಷಾ ಕವಚದಲ್ಲಿ ನೀವು ಕಾಣಬಹುದು. ಆದ್ದರಿಂದ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಕರ ರಾಶಿ ಎಂಬ ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಬೇಗ ಸ್ಕ್ರೀನ್ ಇರ್ತಕ್ಕಂಥ ನಂಬರಿಗೆ ಕೊಟ್ಕೊಂಬಿಡಿ. ಈ ಒಂದು ರಕ್ಷಾ ಕವಚವನ್ನು ನಾವು ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ, ಅಭಿಮಂತ್ರಿ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮ್ಗಳಿದೆ, ಮುಂದೆ ಹೇಳ್ತೇನೆ. ಎಲ್ಲ ಹೋಮ್ಗಳು ಒಂದೇ ಸಂಕಲ್ಪ ಸೇವೆ ಆಯ್ತಲ್ವಾ. ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಇದನ್ನು ನಿಮ್ಮ ಕುತ್ತಿಗೆಯಲ್ಲಾಗಲಿ, ಬಲಗೈ ತೋಳಲ್ಲಾಗಲಿ, ಕೈಗಾಗಲಿ ಕಟ್ಕೊಳ್ಳಿ. ಒಂದು 28 ದಿವಸ ಅಥವಾ 48 ದಿವಸ ಕಟ್ಕೊಳ್ಳಿ ಸಾಕು, ಆಮೇಲೆ ಏನು ಬೇಡ ಆಯಿತಾ. ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿದ್ರೆ ಆಯ್ತು ಆಮೇಲೆ. ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಂಗಾರ ಅಥವಾ ವಿದ್ಯುತ್ ಉಪಕರಣಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ, ಅಥವಾ ಬೆಲೆ ಬಾಳುವಂಥ ವಸ್ತುಗಳು ಹಾಳಾಗ್ತದೆ ಅಂತ. ಸಾರ್ ಒಳ್ಳೆ ಕಾಸ್ಟ್ಲಿ ಕಾರು ಸರ್, ಹೊಸ ಕಾರು ಸರ್, ಸ್ಕ್ರ್ಯಾಚ್ ಮಾಡಿಬಿಟ್ರು ಅಥವಾ ಮುಂದೆದೇನೋ ಗುದ್ದುಬಿಟ್ರು ಅಥವಾ ಮತ್ತೊಂದೇನೋ ಹಾಳಾಗೋಯಿತು, ಹೊಸ ಟಿವಿ, ಹೊಸ ಫ್ರಿಜ್ಜು, ಹೊಸ ವಾಷಿಂಗ್ ಮೆಷಿನ್, ಹೊಸ ಇದೆ ವಿದ್ಯುತ್ ಉಪಕರಣ, ಏನೋ ಒಂದು ಸ್ವಲ್ಪ ಹೊಸ ಮೊಬೈಲು ಏನೋ ಸುಟ್ಟೋಯಿತು ಸರ್, ಏನೋ ಪ್ರಾಬ್ಲಮ್ ಆಗೋಯಿತು, ಹಾಳಾಗೋಯಿತು, ಬಂಗಾರದ ಕಿವಿ ಓಲೆ ಆಗಿತ್ತು, ಅದೇನಾಯಿತು ಮುರಿದೋಯಿತು, ನೆಕ್ಲೆಸ್ ಕಟ್ಟಾಯಿತು, ಉಂಗುರ ಮುರಿದೋಯಿತು ಕಟ್ಟಾಯಿತು. ಈಗ ಮುರಿದೋಯ್ತು ಕಟ್ಟಾಯಿತು ಅಂದರೆ ಏನೋ ಒಂದು ಮಾಡ್ಕೋಬೋದು, ಕಳೆದೋಯ್ತು ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಬಂಗಾರ ಕಳ್ಕೊಳ್ಳೋಂಥದ್ದು ಬಹಳ ಸಮಸ್ಯೆದಾಯಕ. ಸೊ ಅದರಿಂದಾಗಿ ನಿಮ್ಮಲ್ಲಿರುವ ಎಲ್ಲ ಬೆಲೆ ಬಾಳುವಂಥ ವಸ್ತುಗಳು, ಬಂಗಾರ, ವಿದ್ಯುತ್ ಉಪಕರಣಗಳೆಲ್ಲ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಅಂದರೆ ಎಲ್ಲ ಡಿಸ್ಕನೆಕ್ಟ್ ಮಾಡಿ, ಟಿವಿ ಇತ್ಯಾದಿಗಳನ್ನೆಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿ ಏನು ಪ್ರಾಬ್ಲಮ್ ಆಗದಿರೋಂಗೆ ರಾತ್ರಿ ಎಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಸೊ ಎಷ್ಟಾಗುತ್ತೋ ಅಷ್ಟು ರಾತ್ರಿ ಫೋನ್ನ ಚಾರ್ಜ್ಗೆ ಹಾಕ್ಬಿಟ್ಟು ತಲೆ ಕೆಳಗೆ ಇಟ್ಕೊಂಡು ಮುಳ್ಕೊಳ್ಳೋದೆಲ್ಲ ಮಾಡಬೇಡಿ. ಫೋನ್ ಚಾರ್ಜ್ ಹಾಕ್ಕೊಂಡು ಹಿಂಗೆ ಮಾತಾಡೋದು ಇದೆಲ್ಲ ಮಾಡಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟಾದರೂ ನೀವು ಆ ರಕ್ಷಣ ಅಂದರೆ ನೀವು ಪ್ರಯತ್ನಿಸಿದ್ರೆ ಮಿಕ್ಕಿದ್ದು ಭಗವಂತ ನೋಡ್ಕೊಳ್ತಾನೆ ಅಲ್ವಾ. ವಿಶೇಷವಾಗಿ ಕುಜನ ಆರಾಧನೆ ಮಾಡ್ಕೊಳ್ಬೇಕು. ನಿಮ್ಮ ಎಲ್ಲ ಕುಜದೋಷಗಳು ಪರಿಹಾರವಾಗಬೇಕು, ನಿಮ್ಮ ವೈಯಕ್ತಿಕ ಜಾತಕದ ಕುಜದೋಷಗಳು ಪರಿಹಾರವಾಗಬೇಕು, ಹಾಗೂ ಗೋಚಾರ ರೀತಿಯ ಕುಜನಿಂದ ನಿಮಗೇನು ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಮೇ 30ನೇ ತಾರೀಕು ಅಮಾವಾಸ್ಯ ದಿವಸ ಸಹಸ್ರ ಕುಜ ಶಾಂತಿ ಹೋಮ, 1,000 ಸಂಖ್ಯೆಯಲ್ಲಿ ಕುಜಗ್ರಹಣಿಗೆ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಏನು ಗೊತ್ತಿದೆ ಅದು, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಈ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಂದು ನೋಡಿ, ಈ ತಾಯಿತದಲ್ಲಿ ಕಾಶಿ ಕಾಲಭೈರೇಶ್ವರನ ತಾಯಿತದಲ್ಲಿ ವಿಶೇಷವಾದ ತಾಯಿತದಲ್ಲಿ 1,000 ಸಂಖ್ಯೆ ಸಹಸ್ರ ಕುಜ ಶಾಂತಿ ಹೋಮದ ಒಂದು ಬಲವನ್ನು ಈ ಒಂದು ತಾಯಿತದಲ್ಲಿ ತುಂಬಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಅಭಿಮಂತ್ರಣೆ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೇವೆ. ಡೈಲಿ ಹಣೆ ಹಚ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಲ್ವಾ. ನೆಕ್ಸ್ಟ್ 4ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಕೆಟ್ಟರಾಗ್ಬಿಡ್ತೀರ ನೀವು. ಕೆಟ್ಟದ್ದು ಮಾಡೋಕೆ ಹೋಗಿ ಕೆಟ್ಟರಾಗೋದಲ್ಲ, ಹೆಲ್ಪ್ ಮಾಡೋಕ್ಕೆ ಹೋಗಿ, ಸಹಾಯ ಮಾಡಲಿಕ್ಕೆ ಹೋಗಿ ಕೆಟ್ಟರಾಗ್ಬಿಡ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ. ಪಾಪ ರೀ, ಅದು ಹೆಂಗ್ಸು, ನಾನೇನೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಹೆಂಗ್ಸರು ಅಂತ ನಾನು ಹೆಲ್ಪ್ ಮಾಡೋಕೆ ಹೋದೆ, ಅದು ನೋಡಿದ್ರೆ ನನ್ನ ಮೇಲೆ ಆಪಾದನೆ ಬಂದುಬಿಡ್ತು, ನಾನೇ ಸರಿಯಿಲ್ಲ ಅಂತ ಆಗೋಯ್ತು, ನಾನೇನೋ ಹೆಲ್ಪ್ ಮಾಡೋಕ್ಕೆ ಹೋಗಿ ನಾನು ಕೆಟ್ಟವನಾಗ್ಬಿಟ್ಟೆ, ಈಗ ಏನೋ ನನ್ನ ಫ್ರೆಂಡನ್ನು ಕಷ್ಟಪಡ್ತವನಲ್ಲ ಅಂತ ನನ್ನ ಕೇಳಿ ಏನಾಗುತ್ತೆ, ಅದು ಹೆಲ್ಪ್ ಮಾಡೋಕ್ಕೆ ಅಂತ ಹೋದೆ, ಅಲ್ಲೇನೋ ಎಡವಟ್ಟಾಯಿತು, ಅದು ನನ್ನ ತಲೆ ಮೇಲೆ ಕಟ್ಟುಬಿಟ್ರು, ಈಗ ನನ್ನಿಂದಾಗ ಹಂಗಾಯಿತು ಅಂತ ನಾನು ಸಹಾಯ ಮಾಡೋಕ್ಕೋಗಿ ಕೆಟ್ಟವನಾಗ್ಬಿಟ್ಟೆ. ಹೀಗೆ ಸಹಾಯ ಮಾಡೋಕ್ಕೋಗಿ ಕೆಟ್ಟವರಾಗ್ಬಿಡ್ತೀರ. ಅದರ ಅರ್ಥ ನೀವು ಸಹಾಯ ಮಾಡಬೇಡಿ ಅಂತಲ್ಲ, ಆದರೆ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಂಡು ಸಹಾಯ ಮಾಡಬೇಡಿ. ಸಹಾಯ ಮಾಡುವುದು ಮನುಷ್ಯನ ಧರ್ಮ, ಗುಣಧರ್ಮ, ನಿಮ್ಮ ಧರ್ಮ. ಆದ್ದರಿಂದ ನಾನು ಸಹಾಯ ಮಾಡ್ತಾ ಇದ್ದೇನೆ, ವಾಪಸ್ ನನಗೆ ಬೈದರೂ ಪರವಾಗಿಲ್ಲ, ಹೊಗಳಿದ್ರು ನೋ ಪ್ರಾಬ್ಲಮ್, ಬೈದರೂ ನೋ ಪ್ರಾಬ್ಲಮ್, ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುತ್ತೇನೆ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೋಗಿ ಸಹಾಯ ಮಾಡಿ. ಹಾಗೆ ಸಹಾಯ ಮಾಡೋಕ್ಕೆ ಹೋಗಿ ಏನೇನೋ ಅಪೇಕ್ಷೆ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ, ನನ್ನ ಗುರುತಿಸ್ತಾರೆ ಹಂಗೆ ಹಿಂಗೆ ಅಂತ ಏನೋ ಮಾಡೋಕ್ಕೆ ಹೋದರೆ ಎಡವಟ್ಟಾಗತ್ತೆ. ಗೊತ್ತಾಯ್ತಾ? ಭಾಳ ಕೇರ್ಫುಲ್ಲಾಗಿರಿ.
ಈ ಗ್ರಹಶಾಂತಿಗಳು ಬಹಳ ಮುಖ್ಯ. ಅದಕ್ಕೆ ಮಹಾಕಾಲಭೈರವೇಶ್ವರನ ಹೋಮ, ಕಾಶಿಯಲ್ಲಿ ಕಾಲಭೈರವೇಶ್ವರನ ಸನ್ನಿಧಿಯಿಂದ ಅಲ್ಲಿ ಪೂಜೆ ಮಾಡಿ ತಂದಿರತಕ್ಕಂಥ ಕಾಶಿದಾರವನ್ನು ಮತ್ತೆ ಪುನಃ ಇಲ್ಲಿ ಅಮಾವಾಸ್ಯ ದಿನ ಕಾಲಭೈರವೇಶ್ವರ ಹೋಮವನ್ನು ಮಾಡಿ ಅದರಲ್ಲಿ ಮತ್ತೆ ಎನರ್ಜೈಸ್ ಮಾಡಿ ಇದನ್ನು ನಿಮಗೆ ಕಳಿಸ್ಕೊಡ್ತಾ ಇರತಕ್ಕಂಥದ್ದು ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮವನ್ನು ಕಳಿಸ್ಕೊಡ್ತಕ್ಕಂಥ ಡೈಲಿ ಹಣೆಗೆ ಹಚ್ಕೊಳ್ಳಿ. ಆ ಥರ ಏನೂ ಆಗದೇ ಇರಲಿ, ನಿಮ್ಮಿಂದ ಸಹಾಯ ಹೊಂದಿದವರು ನಿಮ್ಮನ್ನು ದೂಷಿಸದೇ ಇರಲಿ, ಒಳ್ಳೆಯದಾಗಲಿ ನಿಮಗೆ. ಯಾಕೆಂದರೆ ಆ ಥರ ಆಗ್ಬಿಟ್ರೆ ಮತ್ತಿನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಮನಸ್ಸು ಬರೋಲ್ಲ, ಬೇಜಾರಾಗಿ ಇಡೀ ತಿಂಗಳಲ್ಲಿ ನಿಮ್ಮ ಕೆಲಸಗಳು ಹಾಳು. ಐದನೇ ಹಾಗೂ ಕೊನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನಿಮ್ಮ ಆರೋಗ್ಯ ಹಾಳಾಗುತ್ತದೆ ಆದರೆ ಯಾರೂ ಸಹ ಅದನ್ನು ನಂಬೋದೇ ಇಲ್ಲ ಅಂತ ನೀವು ಹೇಳ್ತೀರ. ನೀವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಆಫೀಸಲ್ಲಿ ಫೋನ್ ಮಾಡ್ತಾರೆ, ಯಾಕಪ್ಪ ಬರಲಿಲ್ಲ ಸರ್, ಹುಷಾರಿಲ್ಲ ಸರ್, ರೆಸ್ಟ್ ತೊಗೊತಾ ಇದ್ದೀನಿ. ಹೇ ಬರೇ ಇದೇ ಕತೆಗಳಾಗೋಯ್ತಲ್ಲ ರೀ ನಿಮ್ಮದು, ಹಾಂ ಏನು ರೀ ಬರೀ ಸುಳ್ಳು ಹೇಳ್ತೀರೇನ್ರಿ, ಆಯ್ತು ರೀ ಡಾಕ್ಟರ್ ಹತ್ರ ಇದು ಮಾಡಿಸ್ರಿ, ನಾನು ಬರ್ತೀನಿ ಚೆಕ್ ಮಾಡ್ತೀನಿ, ಏನು ರೀ ಏನು ಸುಳ್ಳು ಹೇಳ್ತೀರಲ್ಲ ರೀ. ಫ್ರೆಂಡ್ ಫೋನ್ ಮಾಡ್ತಾನೆ, ಹೆಂಗಿದೆಯಪ್ಪ, ಇಲ್ಲ ಕಣಪ್ಪ ಒಂಚೂರು ಹುಷಾರಿಲ್ಲ ನನಗೆ, ಏ ಬರೇ ಸುಳ್ಳು ಹೇಳ್ಬೇಡ ಕತೆ ಹೇಳ್ಬೇಡ, ನಾನು ದುಡ್ಡು ಕೇಳ್ತೀನಿ ಅಂತ ಹಿಂಗೆ ಹೇಳ್ತಾ ಇದೆಯಾ, ಅಥವಾ ನನ್ನ ಜೊತೆ ಬರಬೇಕು ಅಂತ ಹಂಗೆ ಹೇಳ್ತಾ ಇದೆಯಾ, ನಾನು ಕರಿತೀನಿ ಅಂತ ಸುಳ್ಳು ಹೇಳ್ತಾ ಇದೆಯಾ, ಮನೆಯಲ್ಲಿ ಭಾಳ ಸಂಗಾತಿ ಹೆಂಗಾಗ್ತದೆ ಹುಷಾರಿಲ್ಲ ಸ್ವಲ್ಪ, ಹಾಂ ಬರೇ ಸುಳ್ಳು ಹೇಳ್ತಾ ಇದೆಯಾ, ಅಡುಗೆ ಮಾಡಬೇಕು ಅಂತ ಸುಳ್ಳು ಹೇಳ್ತಾ ಇದೆಯಾ, ಕೆಲಸ ಮಾಡಬೇಕು ಅಂತ ಸುಳ್ಳು ಹೇಳ್ತಾ ಇದೆಯಾ, ನಿಮ್ಮ ಅಪ್ಪರ ಮನೆಗೆ ಕಳಿಸಿಲ್ಲ ನಾನು ಅಂತ ಸುಳ್ಳು ಹೇಳ್ತಾ ಇದೆಯಾ, ಹಾಂ ನೀವು ಬರೀ ಸುಳ್ಳು ಹೇಳ್ತಾ ಇದ್ದೀರಾ ಕಣ್ರಿ, ಹಾಂ ಹೆಂಡತಿ ಗಂಡಂಗೆ ಹಾಂ ಹುಷಾರಿಲ್ಲ ಅಂತ, ಬರೇ ಯಾವ ಹುಷಾರಿಲ್ಲ ಹಂಗಿಂಗೆ ಅಂತ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹಂಗೆ ಸುಳ್ಳು ಹೇಳ್ತಾ ಇದ್ದೀರಾ, ನಮ್ಮಪ್ಪನ ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಒಂದು ಒಟ್ಟು ನೀವು ಹುಷಾರಿಲ್ಲ ಅನ್ನೋದು ನಿಮ್ಮ ಮನೆಯಲ್ಲಿರೋ ನಿಮ್ಮ ಹೆಂಗಸರು ಅಥವಾ ನಿಮ್ಮ ಯಜಮಾನ್ರೇ ನಂಬಲ್ಲ, ಕೆಲಸದಲ್ಲಿ ಯಾರೂ ನಂಬಲ್ಲ, ಸ್ನೇಹಿತರು ನಂಬಲ್ಲ, ಯಾರೂ ನಂಬಲ್ಲ, ಬಟ್ ನಿಮ್ಗೆ ಹುಷಾರಿರಲ್ಲ, ಗೊತ್ತಲ್ವಾ. ಸೊ ಆದ್ದರಿಂದ ಆರೋಗ್ಯ ನಿಮ್ಗೆ ಬೇಜಾರು ಏನು ಗೊತ್ತಾ, ಡಬಲ್ ಬೇಜಾರು ನಿಮಗೆ, ಒಂದು ಆರೋಗ್ಯ ಬಾಧೆ, ಇನ್ನೊಂದು ಯಾರು ನಂಬ್ತಾ ಇಲ್ವಲ್ಲಪ್ಪ ದೇವ್ರೆ, ಏನು ಕತೆ ಇದು ನನ್ನನ್ನು ಯಾರು ನಂಬ್ತಾ ಇಲ್ವಲ್ಲ, ಸುಳ್ಳುಗಾರು ಅಂದ್ಬಿಟ್ರಲ್ಲ ನನ್ನ ಅಂತ. ಸೊ ಡಬಲ್ ಸಮಸ್ಯೆ ನಿಮಗೆ ಒಂಥರ, ಇದು ನುಂಗಲಾರದ ತುತ್ತಾಗ್ತದೆ. ಬೇಜಾರು ಮಾಡ್ಕೊಳ್ಬೇಡಿ, ಡಾಕ್ಟ್ರನ್ನು ತೋರಿಸ್ಕೊಂಡು ಒಳ್ಳೆ ಔಷಧೋಪಚಾರಗಳನ್ನು ಮಾಡಿ, ಸಾಧ್ಯವಾದರೆ ಆಯುರ್ವೇದವನ್ನೇ ಮಾಡಿ, ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಯ್ತಲ್ವಾ. ಬಹಳ ಇಂಪಾರ್ಟೆಂಟ್, ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಇಟ್ಕೊಳ್ಳಿ, ಯಾಕೆಂದರೆ ಎಲ್ಲ ಹೋಮಗಳು, ಮಹಾಪ್ರತ್ಯಂಗಿರ ಹೋಮ, ಸಹಸ್ರ ಕುಜಶಾಂತಿ ಹೋಮ, ಮಹಾಕಾಲಭೈರವೇಶ್ವರ ಹೋಮ, ವಿಶೇಷವಾಗಿ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹ ಸಿದ್ಧಿಗೋಸ್ಕರವಾಗಿ ಹಾಗೂ ವಿವಾಹಿತ ಮಕರ ರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಲಿಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗೊತ್ತಾಯ್ತಲ್ಲ, ಬೇಗ ಮದುವೆ ಆಗಲಿ, ಯಾಕೆ ಗುರುಬಲ ಬೇರೆ ಇಲ್ಲ ನಿಮಗೆ, ಸೊ ಬೇಗ ಮದುವೆ ಆಗಲಿ ಅಂತ ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಕರ ರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 30ಕ್ಕೂ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಬೆಳಗ್ಗೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದಕ್ಕೆ ನಿಮಗೆ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದಂಥ ಕುಂಕುಮ ಪ್ರಸಾದ ನಿಮ್ಮ ಹಣೆಗೆ ಹಚ್ಕೊಳ್ಳಿ, ನಿಮ್ಮ ಮನೆ ವಾಸ್ತು ಬಾಗಿಲಿಗೊಂದು ಸ್ವಲ್ಪ ಹಚ್ಚಿ. ಅದೇ ರೀತಿಯಲ್ಲಿ ಇದೊಂದು ತಾಯತ ನಿಮ್ಮ ಕುದಿಗೆಯಲ್ಲಿ ಕಟ್ಕೊಳ್ಳೋಕ್ಕೋಸ್ಕರ ಕಾಶಿ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಅಲ್ಲಿ ಪೂಜೆ ಮಾಡಿ, ಕಾಶಿಯಿಂದ ಉತ್ತರ ಭಾರತದಿಂದ ತರಿಸಿರ್ತಕ್ಕಂಥ ಕಾಶಿದಾರ ಹಾಗೂ ಇಲ್ಲಿ ಕಾಲಭೈರವೇಶ್ವರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸಹಸ್ರ ಕುಜಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿಶಾಂತಿ ನವಗ್ರಹ ಶಾಂತಿ ಹೋಮಗಳೆಲ್ಲದಲ್ಲಿ ಅಭಿನಂದನೆ ಮಾಡಿದಂಥ ಈ ಒಂದು ತಾಯತ, ಇದನ್ನು ಕುದಿಗೆಯಲ್ಲಿ ಕಟ್ಕೊಳ್ಳಿ, ಇಲ್ಲ ಬರಗಡೆ ತೋಳಲ್ಲಿ ಕಟ್ಕೊಳ್ಳಿ, ಕೈಯಲ್ಲಿ ಕಟ್ಕೊಳ್ಳಿ, ಒಳ್ಳೆಯದಾಗಲಿ, ಗೊತ್ತಾಯ್ತಲ್ವಾ. ಸೊ ಒಂದು 28 ದಿವಸ 48 ದಿವಸ ಆರು ಮಿನಿಮಮ್ ಕಟ್ಕೊಳ್ಳಿ, 28 ದಿವಸನಾದ್ರು ಮಿನಿಮಮ್ ಕಟ್ಕೊಂಡು ಆಮೇಲೆ ಒಳ್ಳೆಯ ಜಾಗದಲ್ಲಿ ವಿಸರ್ಜನೆ ಮಾಡಿದ್ರೆ ಆಯ್ತು ಇದನ್ನು, ಆಯಿತಾ. ಒಳ್ಳೆಯದಾಗಲಿ, ರಕ್ಷಣೆ ಆಗಲಿ, ನೀವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದಿರುವಂತಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.